ಸತಿ ಮುನಿಸಿಕೊಂಡರೆ ಮನುಕುಲದ ನಾಶ ನಿಶ್ಚಿತ. ಮನುಷ್ಯ ತನ್ನ ಸ್ವಾರ್ಥ ದುರಾಸೆಯಿಂದ ಅರಣ್ಯ ಸಂಪತ್ತನ್ನು ಲೂಟಿ ಮಾಡುತ್ತಿದ್ದಾನೆ, ಭೂಮಿ ತಾಯಿಯ ಒಡಲನ್ನು ಬಗೆಯುತ್ತಿದ್ದಾನೆ. ಇದರ ಪರಿಣಾಮವೇ ದೇಶದ ವಿವಿಧ ಭಾಗದಲ್ಲಿ ವರುಣ ದೇವನು ತನ್ನ ರುದ್ರ ನರ್ತನವನ್ನು ಪ್ರದರ್ಶಿಸಿರುವುದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ. ಮಾನವನ ಅತಿಯಾಸೆ, ಸಂಪನ್ಮೂಲಗಳ ದುರ್ಬಳಕೆ, ಆಡಂಬರದ ಜೀವನ ಶೈಲಿ, ಅತಿಯಾದ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯು ಪ್ರಕೃತಿಯ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಅಲ್ಲದೆ ನಗರೀಕರಣದ ಭರಾಟೆ ಮರಗಳನ್ನು ಕಡಿದು ಮಾನವನು ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಿಸುತ್ತಿದ್ದಾನೆ. ಸ್ವಾಭಾವಿಕವಾಗಿ ಕೆರೆಗಳಿಗೆ ನೀರನ್ನು ಹೀರಿಕೊಳ್ಳುವ ಗುಣವಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ರೈತರ ನೀರಾವರಿಗೆ ಆಸರೆಯಾಗಿದ್ದ ಎಲ್ಲ ಕೆರೆಗಳನ್ನು ಮುಚ್ಚಿ ರಿಯಲ್ ಎಸ್ಟೇಟ್ ಗರಿಯೆತ್ತಿದೆ. ಕೆರೆಗಳೆಲ್ಲ ಮಾಯವಾಗಿ ಬಡಾವಣೆಗಳು ನಿರ್ಮಾಣವಾಗಿದೆ. ನೀರನ್ನು ಹೀರಿಕೊಳ್ಳುವ ಸೆಲೆಗಳು ಬತ್ತಿ ಹೋಗಿವೆ. ಅಳಿದುಳಿದ ಕೆರೆಗಳಲ್ಲಿ ಹೂಳು ತೆಗೆಯದೆ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ. ಭೂಮಿಯು ನೀರನ್ನು ಹೀರಿಕೊಳ್ಳದೆ ಇದರ ಮೇಲ್ಭಾಗದಲ್ಲಿ ನೀರು ಹರಿದು ಪ್ರವಾಹ ಉಂಟಾಗುವ ಪರಿಸ್ಥಿತಿ ಎದುರಾಗಿದೆ. ಕೆರೆಗಳಲ್ಲಿ ಜಲಾಶಯಗಳಲ್ಲಿ ಹೂಳು ತೆಗೆಯದಿದ್ದ ಪರಿಣಾಮವಾಗಿ ಕೆರೆ ಜಲಾಶಯಗಳಲ್ಲಿ ನೀರು ಬೇಗ ಭರ್ತಿಯಾಗಿ ನೀರಿನ ಸಂಗ್ರಹಣಾ ಶಕ್ತಿ ಕಡಿಮೆಯಾಗುತ್ತಿದೆ. ನಗರ ಪ್ರದೇಶದಲ್ಲಿ ಒಳಚರಂಡಿಯ ವ್ಯವಸ್ಥೆ ಸರಿಯಾದ ಕ್ರಮದಲ್ಲಿ ಇಲ್ಲದೆ ಇರುವುದರಿಂದ ಅಲ್ಪ ಪ್ರಮಾಣದಲ್ಲಿ ಮಳೆಯಾದರೂ ರಸ್ತೆಗಳೆಲ್ಲ ನದಿಗಳಂತಾಗಿ ಮನೆಗಳಿಗೆಲ್ಲ ನೀರು ನುಗ್ಗುತ್ತಿದೆ. ಬೆಟ್ಟ ಗುಡ್ಡಗಳನ್ನು ಅವೈಜ್ಞಾನಿಕವಾಗಿ ಕಡಿದು ರಸ್ತೆಯ ಅಗಲೀಕರಣ ಮಾಡುತ್ತಿರುವುದರಿಂದ ಮಳೆಯ ಪ್ರಮಾಣ ಹೆಚ್ಚಾದಾಗ ನೀರಿನ ರಭಸಕ್ಕೆ ಬೆಟ್ಟ ಗುಡ್ಡಗಳು ಕುಸಿದು ಅನೇಕ ದುರಂತಕ್ಕೆ ಕಾರಣವಾಗುತ್ತಿದೆ. ಜನಸಂಖ್ಯೆ ಹೆಚ್ಚಿದಂತೆ ಮಾನವನ ಚಟುವಟಿಕೆಗಳು ಉಲ್ಬಣಗೊಂಡು ಭೂಪ್ರದೇಶದ ಮೇಲೆ ಒತ್ತಡ ಹೆಚ್ಚಾಗುತ್ತಿದೆ. ಮನ ಬಂದಂತೆ ಅರಣ್ಯ ಪ್ರದೇಶ, ಬೆಟ್ಟ ಗುಡ್ಡಗಳ ಸಮೀಪ ಹೋಟೆಲ್, ರೆಸಾರ್ಟ್ ಹಾಗೂ ಹೋಮ್ಸ್ಟೇ ಹೆಸರಿನಲ್ಲಿ ಪ್ರಕೃತಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಒತ್ತುವರಿ ಮಾಡಿದ್ದರಿಂದ ಕೆಲವು ವರ್ಷದ ಹಿಂದೆ ಕೊಡಗಿನಲ್ಲಿ ಉಂಟಾದ ಭೂಕುಸಿತವನ್ನು ನೆನೆಸಿಕೊಂಡರೆ ಇಂದಿಗೂ ಭಯ ತರುತ್ತದೆ. ಈಗ ಕೇರಳದ ವಯನಾಡಿನಲ್ಲಿ ನಡೆದಿರುವ ವಿಕೋಪಕ್ಕೂ ಒಂದು ರೀತಿ ವಿಪರೀತವಾದ ಮಾನವ ಚಟುವಟಿಕೆಗಳು ಕೂಡ ಕಾರಣ. ಮಳೆಗಾಲದಲ್ಲಿ ಮಳೆಯ ನೀರನ್ನು ಹಿಡಿದಿಟ್ಟು ಭೂಮಿಯೊಳಗೆ ಹಿಂಗಿಸುತ್ತಿದ್ದ ಮರಗಳು ಕಣ್ಮರೆಯಾಗಿವೆ. ಮಣ್ಣಿನ ಸವಕಳಿ ಉಂಟಾಗುತ್ತಿದೆ. ಗುಡ್ಡ ಗುಡ್ಡಗಳೇ ಕುಸಿದು ಬೆಟ್ಟದ ಅಡಿಯ ಗ್ರಾಮಗಳು ರಾತ್ರಿ ಬೆಳಗಾಗುವುದರೊಳಗೆ ಕಣ್ಮರೆಯಾಗುತ್ತಿದೆ. ವಯನಾಡಿನಲ್ಲಿ ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಅಬಾಲ ವೃದ್ಧರಾದಿಯಾಗಿ ಹಲವಾರು ಸಾವಿಗೀಡಾಗಿದ್ದಾರೆ. ಯಾರೋ ಮಾಡುವ ತಪ್ಪಿಗೆ ಇನ್ಯಾರೋ ಅಮಾಯಕರು ಬಲಿಯಾಗುವ ಈ ಅನ್ಯಾಯ ಹಾಗೂ ಅಲ್ಲಿನ ಭೀಕರ ದೃಶ್ಯವನ್ನು ನೋಡಿದರೆ ಮೈ ಜುಮ್ ಎನಿಸುತ್ತದೆ. ಇನ್ನಾದರೂ ಮಾನವನು ತನ್ನ ತಪ್ಪನ್ನು ಅರಿತುಕೊಂಡು ನಿಸರ್ಗದ ಸಮತೋಲನದಲ್ಲಿ ಹಸ್ತಕ್ಷೇಪ ಮಾಡದೆ ಅಭಿವೃದ್ಧಿಯ ಹೆಸರಿನಲ್ಲಿ ಮಾಡುವ ಎಲ್ಲ ಕೃತ್ಯಗಳನ್ನು ಸಮರ್ಥನೆ ಮಾಡಿಕೊಳ್ಳದೆ ತಾಯಿಯಾದ ನಿಸರ್ಗ ದೇವಿಯ ಮಡಿಲಲ್ಲಿ ಬದುಕಿ ಸಹಬಾಳ್ವೆ ನಡೆಸುವುದನ್ನು ಕಲಿಯಬೇಕು. ಇಲ್ಲವಾದಲ್ಲಿ ಮುಂದೊಂದು ದಿನ ನಡೆಯಬಹುದಾದ ಪ್ರಳಯದ ಕಲ್ಪನೆ ಕೆಲವೇ ವರ್ಷಗಳಲ್ಲಿ ನಿಜವಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ. ಜೀವದಾತೆಯಾದ ಪ್ರಕೃತಿ ಮಾತೆಯ ಮೇಲೆ ಮಾಡುವ ಹಿಂಸೆ ತಪ್ಪಿಸಿ ನಿಸರ್ಗದ ಹಸಿರಿನಲ್ಲಿ ಬಾಳನ್ನು ಬದುಕೋಣ, ಬದುಕು ಹಸನಾಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.